ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಖಾಸಗಿ ಗೊಬ್ಬರ ಬೀಜ ಕ್ರಿಮಿನಾಶಕ ಔಷಧಗಳ ಮಾರಾಟ ಮಾಡುವ ಅಂಗಡಿಗಳಿಗೆ ದೇವದುರ್ಗ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕಿಯಾದಂತಹ ಕುಮಾರಿ ಎಸ್ ಪ್ರಿಯಾಂಕಾ ಭೇಟಿಯನ್ನು ನೀಡಿ ಅಂಗಡಿಗಳಲ್ಲಿರುವಂತಹ ಗೊಬ್ಬರ ಬೀಜ ಔಷಧ ಪ್ಯಾಕೇಜ್ಗಳನ್ನು ಪರಿಶೀಲನೆಯನ್ನು ಮಾಡಿದ್ರು. ಇನ್ನು ಜೈ ಕಿಸಾನ್ ರಸಗೊಬ್ಬರ ಅಂಗಡಿ, ಸಾಯಿ ಕ್ರಿಮಿನಾಶಕ ಅಂಗಡಿ, ಬಸವಶ್ರೀ ಮತ್ತು ಮಲ್ಲಿಕಾರ್ಜುನ ಅಗ್ರೋ ಸರ್ವಿಸ್ ಸೇರಿದಂತೆ ಅನೇಕ ಅಂಗಡಿ ಮತ್ತು ಗೋಡೌನ್ಗಳನ್ನು ಪರಿಶೀಲನೆ ಮಾಡಲಾಯಿತು. ಕೆಲವು ಅಂಗಡಿ ಮಾಲೀಕರು ರೈತರಿಗೆ ಸರಿಯಾಗಿ ಮಾಹಿತಿಯನ್ನು ನೀಡದೆ ವಂಚಿಸುವುದನ್ನು ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಂಡು ಕೃಷಿ ಸಹಾಯಕ ನಿರ್ದೇಶಕಿ ಪ್ರಿಯಾಂಕಾ ಕೆಲ ಕಾಲ ತರಾಟೆಗೆ ತೆಗೆದುಕೊಂಡಂತಹ ಘಟನೆ ಜರುಗಿತು. ಇನ್ನು ಮಲ್ಲಿಕಾರ್ಜುನ ಸೇವಾ ಕೇಂದ್ರದಲ್ಲಿ ಭಯೋ ಮಾರಾಟ ತಡೆ ಮಾಡಬೇಕೆಂದು ಆದೇಶವನ್ನು ನೀಡಿದರು. ಇನ್ನು ನಿಗದಿತ ದರದಲ್ಲಿ ಮಾರಾಟ ಮಾಡಬೇಕು, ಒಂದು ವೇಳೆ ಹೆಚ್ಚಿನ ದರದಲ್ಲಿ ಮಾರಾಟ ವಂಚನೆಯಂತಹ ದೂರುಗಳು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಮಾನ್ಯತೆ ರದ್ದುಪಡಿಸುವುದಾಗಿ ಕಟ್ಟಾಯ ಎಚ್ಚರವನ್ನು ನೀಡಿದರು. ಯಾವ್ದು ಬೇಕಪ್ಪ, ಏನು ಎತ್ತ ಅಂತ ಕೇಳ್ಬೇಕು, ಯಾವ ಬಿಡ ಬೇಕಪ್ಪ, ಯಾವ ಬೆಳೆಗ್ ಬೇಕಂತ ಕೇಳ್ಬೇಕು, ಕೇಳ್ಬಿಟ್ಕೊಳ್ಬೇಕು. ಸಿಕ್ಕಂಗೆ ನೀವು ಎಣ್ಣೆ ಜೊತೆ ಕೊಡ್ತೀನಿ ಅಂದ್ರೆ ಹೆಂಗೆ, ಅವ್ರು ಯಾವ್ದು ಕೇಳ್ತಾರ ಅದು ಅಷ್ಟೇ ಕೊಡ್ಬೇಕು, ಯಾವ್ದು ಬೇಕಂತ ಫಸ್ಟ್ ಕೇಳ್ಬೇಕು. ಅವ್ರು ಸುಮ್ಮನೆ ಪಕ್ಕದವ್ರು ನೋಡ್ಬಿಟ್ಟು ಕೇಳ್ತಾರ ಹಂಗೆ. ನಾಳೆ ದಿವಸ ಹೋಗ್ಬಿಟ್ಟು ಕಳೆನಾಶಕ ತಗೊಂಡು ಬೆಳೆ ಹೊಡೆದ್ರೆ ಸುಟ್ಟೋಗುತ್ತೆ, ಆಮೇಲೆ ನೀವು ಕೊಡ್ತೀರಾ ಕಾಂಪನ್ಸೇಷನ್? ಅವ್ರು ಕೇಳಿದಾರ ಅಂತ ನೀವು ತಿಳಿಸ್ಬಿಡ್ತೀರಿ. ಈಗ ನಾಳೆ ದಿವಸ ಅವ್ರು ಕೇಳಿಲ್ಲ, ಅವರೇ ಕೊಟ್ರ ಅಂತ ಹೇಳ್ತಾರೆ. ಇದು ಡೋಸ್ ಏನ್ ಕೊಡ್ತೀರಾ? ಮಿಕ್ಸ್ ಮಾಡಿ ಹೊಡೆಯಕ್ಕೆಲ್ಲ ಹೇಳಾಗಿಲ್ಲ. ಇದು ಗ್ರೋತ್ ರಿಲೇಟರ್ ಬೇರೆ, ಗ್ರೋತ್ ರಿಲೇಟರ್ ಬೇರೆ.